ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟ ನಾವೇ ದಡ್ಡರು. ಪ್ರತಿಯೊಂದು ಹೃದಯಕ್ಕೂ ಅದರದ್ದೇ ಆದ ನೋವು ಇರುತ್ತದೆ. ಆದರೆ ಆ ನೋವನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡುವ ಶಕ್ತಿ ಇರೋದು ಆ ಹೃದಯವನ್ನ ಹೆಚ್ಚಾಗಿ ಪ್ರೀತಿಸುವ ಹೃದಯಕ್ಕೆ ಮಾತ್ರ. ನಾನು ಯಾರನ್ನು ದೂರ ಮಾಡಿಲ್ಲ. ಯಾರಿಗೆ ನನ್ನ ಅವಶ್ಯಕತೆ ಮುಗಿಯಿತು ಎಂದು ಅನಿಸಿತೋ ಅವರೇ ನನ್ನ ದೂರ ಮಾಡಿದರು. ಯಾರು ಹೇಗೆ ಬದಲಾಗುತ್ತಾರೆ ಎಂದು ಯಾರಿಂದಲೂ ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅತಿಯಾಗಿ ಒಬ್ಬರ ಬಗ್ಗೆ ನೀವು ಯೋಚಿಸುವುದು ತಪ್ಪಲ್ಲ. ಆದರೆ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುವ ಯೋಗ್ಯತೆ ಇಲ್ಲದ ವ್ಯಕ್ತಿಗಳ ಬಗ್ಗೆ ಯೋಚಿಸುವುದು ಖಂಡಿತ ತಪ್ಪು. ನಾವು ಇದ್ದಿದ್ದು ಇದ್ದ ಹಾಗೆ ಹೇಳಿಬಿಡ್ತೀವಿ, ಮನಸ್ಸಲ್ಲಿ ಏನು ಇಟ್ಟುಕೊಳ್ಳೋದಿಲ್ಲ. ಅದಕ್ಕೆ ನಾವು ಕೆಲವರಿಗೆ ಇಷ್ಟವಾಗುವುದಿಲ್ಲ. ಧೈರ್ಯ ಎಂದರೆ ಎಲ್ಲರೂ ನನ್ನ ಜೊತೆ ಇದ್ದಾರೆ ಎಂದು ಬೀಗುವುದಲ್ಲ. ಯಾರು ನನ್ನ ಜೊತೆ ಇಲ್ಲದೇ ಇದ್ದರೂ ಕೂಡ ನನಗೆ ನಾನೇ ಇದ್ದೀನಿ ಎಂದುಕೊಳ್ಳುವುದು ನಿಜವಾದ ಧೈರ್ಯ. ಎಲ್ಲರಿಗೂ ನಮ್ಮ ನಗು ಅರ್ಥವಾದಷ್ಟು ಬೇಗ ನಮ್ಮ ನೋವುಗಳು ಅರ್ಥವಾಗುವುದಿಲ್ಲ. ನಿಮ್ಮವರಿಗೆ ಪ್ರೀತಿಯನ್ನ ನೀಡಲಾಗದಷ್ಟು ಬಡವರಾಗಬೇಡಿ. ಸಮಯವೇ ಇಲ್ಲ ಎಂದು ಹೇಳುವಷ್ಟು ಆತ್ಮವಂಚಿತರಾಗಬೇಡಿ. ಅನುಭವದ ಮಾತು. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು ನೋಡಿ, ಅದೇ ವ್ಯಕ್ತಿ ಯಾರನ್ನು ನಂಬಲಾರದ ಹಾಗೆ ಪಾಠವನ್ನು ಕಲಿಸುತ್ತಾನೆ. ಒಂದು ಮಾತು ನೆನಪಿರಲಿ, ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ನಮ್ಮದಾಗುತ್ತದೆ. ನಿನ್ನ ನೋವುಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿ ಅತ್ತು ಬಿಡು. ಏಕೆಂದರೆ ಭಗವಂತ ಯಾರ ಮುಂದೆಯೂ ಕೂಡ ನಿನ್ನ ನೋವುಗಳನ್ನು ಹೇಳಿ ನಗುವುದಿಲ್ಲ. ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಕೋಪ ಇರುತ್ತದೆ. ಈ ನೀತಿಯನ್ನು ಅರ್ಥೈಸಿಕೊಳ್ಳುವವರ ಬದುಕು ಎಂದಿಗೂ ತಾಳತಪ್ಪುವುದಿಲ್ಲ. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹ ಮಾಡುವವರಿಗೆ ಜನರು ಬೇಗ ಕರಗಿ ಹೋಗುತ್ತಾರೆ. ಅದೇ ಇದ್ದದ್ದನ್ನು ಇದ್ದ ಹಾಗೆ ಸತ್ಯವನ್ನು ನುಡಿದರೆ ನಿಷ್ಠೂರವಾಗಿ ನೋಡುತ್ತಾರೆ ನಮ್ಮ ಈ ಜನ. ಮಾತಿಗೆ ಮರುಳಾಗಬೇಡ ಓ ಮನವೇ. ಇದು ಬಣ್ಣ ಬಣ್ಣಗಳಿಂದ ಕೂಡಿದ ಪ್ರಪಂಚ. ಎಲ್ಲರೂ ನಮ್ಮವರಂತೆ ಕಂಡರೂ ಯಾರೂ ನಮ್ಮವರಲ್ಲ. ಅವರ ಅವಶ್ಯಕತೆ ಮುಗಿದ ತಕ್ಷಣ ನೀನು ಯಾರು ಎಂಬುದನ್ನೇ ಮರೆತು ಬಿಡುತ್ತಾರೆ. ಎರಡು ನಾಲಿಗೆ ಹೊಂದಿರುವ ವಿಷಕಾರಿ ಹಾವಿಗಿಂತ ಒಂದೇ ನಾಲಿಗೆಯಿಂದ ಎರಡು ತರ ಮಾತನಾಡುವ ಮನುಷ್ಯನೇ ಹೆಚ್ಚು ಅಪಾಯಕಾರಿ. ನೆನಪಿರಲಿ, ಕೋಪ ಬಂದಾಗ ಕೂಗಾಡುವುದು ಎಗರಾಡುವುದು ದೊಡ್ಡ ವಿಷಯವಲ್ಲ. ಬದಲಾಗಿ ತಾಳ್ಮೆಯಿಂದ ಶಾಂತವಾಗಿರುವುದು ದೊಡ್ಡ ವಿಷಯ. ಮನುಷ್ಯರ ಸ್ವಭಾವ ಎರಡು ತರಹ. ಅವಶ್ಯಕತೆ ಇರುವಾಗ ಜೇನುತುಪ್ಪದ ಹಾಗೆ ಸಿಹಿಯಾಗಿ ಮಾತನಾಡುತ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಚೇಳು ತರಹ ಕುಟ್ಟಿ ಮಾತನಾಡುತ್ತಾರೆ. ನೋವಿನ ಬೆಲೆ ಗೊತ್ತಿರೋರು ಯಾರಿಗೂ ಕೂಡ ನೋವು ಕೊಡೋದಿಲ್ಲ. ಬಯಸಿ ಹೋಗುವ ಹೃದಯಕ್ಕಿಂತ ಬಯಸಿ ಬಂದ ಹೃದಯವನ್ನ ಪ್ರೀತಿಸಿ, ಅದೇ ನಿಜವಾದ ಪ್ರೀತಿ. ಒಂದು ಮಾತು ನೆನಪಿರಲಿ, ನಂಬುವುದಾದರೆ ಭಗವಂತನನ್ನು ನಂಬಿ. ನೀವೇನಾದರೂ ಜನರನ್ನು ನಂಬಿದರೆ ಬದುಕುವ ಭರವಸೆಯನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಕೆಲವರ ಕೋಪದ ಹಿಂದೆ ಬೆಲೆ ಕಟ್ಟಲಾಗದ ಪ್ರೀತಿ ಕಾಳಜಿ ಅಡಗಿರುತ್ತದೆ. ಒಬ್ಬರ ವ್ಯಕ್ತಿತ್ವವನ್ನು ಆತನ ಸದ್ಗುಣಗಳಿಂದ ಅಳೆಯಬೇಕೇ ಹೊರತು ಆಸ್ತಿ ಅಂತಸ್ತು ಶ್ರೀಮಂತಿಕೆಯಿಂದಲ್ಲ. ಸಂತಾನ ಸಂಪತ್ತು ಆರೋಗ್ಯ ಇವುಗಳಲ್ಲಿ ಯಾವುದಾದರೂ ಒಂದು ಇಲ್ಲದಿದ್ದರೂ ಕೂಡ ಸಂಸಾರಿಯಾದ ಮನುಷ್ಯ ಸುಖವಾಗಿರಲು ಸಾಧ್ಯವೇ ಇಲ್ಲ. ಒಂಟಿ ಜೀವನ ನಮ್ಮ ಆಯ್ಕೆಯಲ್ಲ. ಕೆಲವು ಸ್ವಾರ್ಥಿಗಳು ಕೊಟ್ಟ ಉಡುಗೊರೆ. ನಿಧಾನವಾಗಿ ಬೆಳೆಯುವವರನ್ನ ನೋಡಿ ನಗಬೇಡಿ. ಏಕೆಂದರೆ ಓಡುವ ಮೊಲಕ್ಕಿಂತ ನಡೆದಾಡುವ ಆಮೆಗೆ
ಆಯಸ್ಸು ಜಾಸ್ತಿ. ಕಡೆಯದಾಗಿ ಒಂದು ಮಾತು ಓದಿಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರು ಎಂದು ಅಂದುಕೊಳ್ಳಬಾರದು. ಪುಸ್ತಕದ ಜ್ಞಾನ ನಾಲ್ಕಾಣಿ ಭಾಗ ಬುದ್ಧಿ ಕಲಿಸಿದ್ರೆ ಜೀವನದ ಅನುಭವ ಹನ್ನೆರಡಾಣಿ ಜೀವನ ಕಲಿಸಿರುತ್ತಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಹಾಗೂ ಅಂತ್ಯವಾಗಿರುತ್ತೆ. ನೆನಪಿರಲಿ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ 8:00 ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.